ಈಗಾಗೈತೆ. ಎಸ್, ಶೈಕ್ಷಣಿಕ ಪ್ರಗತಿ ನಾಲ್ಕನೆಯ ಪಾಯಿಂಟ್, ಇದನ್ನ ಆಂತರಿಕ ನೀತಿಯ ಡೊಮೆಸ್ಟಿಕ್ ಪಾಲಿಸಿ, ಹಿಟ್ಲರನ್ನ ಡೊಮೆಸ್ಟಿಕ್ ಪಾಲಿಸಿ ಒಳಗ ಆತನ ಆಂತರಿಕ ನೀತಿಯಲ್ಲಿ ನಾಲ್ಕನೆಯ ಅಂಶ ಶೈಕ್ಷಣಿಕ ಪ್ರಗತಿ. ಹಿಟ್ಲರ ಅಧಿಕಾರಕ್ಕೆ ಬಂದ ತಕ್ಷಣ ಆತ ತನ್ನ ಶಿಕ್ಷಣ ವ್ಯವಸ್ಥೆಯನ್ನ, ಸಾರಿ, ಜರ್ಮನಿಯ ಶಿಕ್ಷಣ ವ್ಯವಸ್ಥೆಯನ್ನ ಅಮೂಲಾಗ್ರವಾಗಿ ಆತ ಬದಲಾಯಿಸಿದ. ಇನ್ನ ಶಿಕ್ಷಣ ಸಂಸ್ಥೆಗಳಲ್ಲಿ ಆತ ನಾಜಿ ಸಿದ್ಧಾಂತಗಳನ್ನ ಕಡ್ಡಾಯವಾಗಿ ಬೋಧಿಸಲಿಕ್ಕೆ ಆದೇಶಿಸಿದ. ಮೊದಲೆಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಏನಾಗಿತ್ತು ಅಂದ್ರೆ ಕಮ್ಯುನಿಸ್ಟ್ ತತ್ವಗಳು ಬೋಧನೆ ಆಗ್ತಾ ಇತ್ತು, ಸಮತಾವಾದಿ ತತ್ವಗಳು. ಜರ್ಮನಿ ಒಳಗ ಆ ಕಾರ್ಲ್ ಮಾರ್ಕ್ಸ್ನ ಸಮತಾವಾದಿ ತತ್ವಗಳು ಹೆಚ್ಚೇನಾಗಿದ್ದು ಅಂದ್ರೆ ಪ್ರಚಾರದಲ್ಲಿದ್ದವು, ಹಾಗಾಗಿ ಅದೇ ತತ್ವಗಳನ್ನೇ ಬೋಧಿಸಲಾಗ್ತಿತ್ತು. ಬಟ್ ಹಿಟ್ಲರ ಅಧಿಕಾರಕ್ಕೆ ಬಂದ ತಕ್ಷಣ ಆತ ಶಿಕ್ಷಣ ಸಂಸ್ಥೆಗಳಲ್ಲಿ ನಾಜಿ ಸಿದ್ಧಾಂತಗಳನ್ನ ಕಡ್ಡಾಯವಾಗಿ ಬೋಧಿಸಲಿಕ್ಕೆ ಆದೇಶವನ್ನ ಮಾಡ್ತಾನ. ಮತ್ತೆ ಶಿಕ್ಷಣ ಸಂಸ್ಥೆಗಳನ್ನ ಆತ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಿಸಿದ. ಶಿಕ್ಷಣ ಸಂಸ್ಥೆಗಳನ್ನ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಿಸ್ತಾನ. ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿರುವ ಎಲ್ಲಾ ಜನಾಂಗಗಳಲ್ಲಿ ಜರ್ಮನ್ ಜನಾಂಗವೇ ಶ್ರೇಷ್ಠ. ನಿಮ್ಗೆ ಗೊತ್ತದ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಜನಾಂಗಗಳಲ್ಲಿ ಜರ್ಮನ್ ಜನಾಂಗವೇ ಶ್ರೇಷ್ಠ. ಅವರು ನಾರ್ಡಿಕ್ ಅಂತಕ್ಕಂಥ ಜನಾಂಗಕ್ಕೆ ಸೇರಿದವರು. ಅವರು ಆರ್ಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿದವರು. ಅವರು ಆರ್ಯ ಜನಾಂಗಕ್ಕೆ ಸೇರ್ಯಾರ. ಹಾಗಾಗಿ ಜರ್ಮನ್ನರನ್ನ ಯಾರು ಸೃಷ್ಟಿ ಮಾಡ್ಯಾರ ಅಂದ್ರ ದೇವರೇ ಸೃಷ್ಟಿ ಮಾಡ್ಯಾನ. ಹಾಗಾಗಿ ಜರ್ಮನ್ ಜನಾಂಗವೇ ಶ್ರೇಷ್ಠ. ಹಿಟ್ಲರ ಈ ಜರ್ಮನ್ನರ ಶ್ರೇಷ್ಠ ನಾಯಕ ಅಂತಕ್ಕಂಥ ಭಾವನೆಗಳನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಆತ ಕ್ರಮಗಳನ್ನ ಕೈಗೊಳ್ತಾನ. ಈಗ ಒಂದ್ ವೇಳೆ ನೀವು ಯಾರಾದ್ರೂ ನಿಮ್ಮ ಅಣ್ಣೋ ತಮ್ಮೋ ಇನ್ಯಾರೋ ನೋಡ್ರಿ, ಆ ರಾಷ್ಟ್ರೋತ್ಥಾನ ಸ್ಕೂಲ್ನಾಗ ಇಂಡಿಯಾದಾಗಿರ್ತಕ್ಕಂಥ ರಾಷ್ಟ್ರೋತ್ಥಾನ ಸ್ಕೂಲ್ಗಳದವ್ರಿ, ಕರ್ನಾಟಕದಾಗೂ ಬೇಕಾದಷ್ಟು ಅದಾವ. ನಮ್ಮ ದೇಶದ ತುಂಬಾ ಎಲ್ಲ ರಾಷ್ಟ್ರೋತ್ಥಾನ ಶಾಲೆಗಳದವ್ರಿ. ಆ ರಾಷ್ಟ್ರೋತ್ಥಾನ ಶಾಲೆಗೆ ಹೋದಿವಿ ಅಂದ್ರೆ ಮಕ್ಕಳನ್ನ ಇಟ್ರ ಅವರಲ್ಲಿ ಏನೇನು ಬೋಧನೆ ಮಾಡ್ತಾರ ಅಂತಂದ್ರೆ ಮಕ್ಕಳಿಗೆ ಬರೀ ಆರ್ ಎಸ್ ಎಸ್ ಬಗ್ಗೆ ಬೋಧನೆ ಮಾಡ್ತಾರೆ. ಆರ್ ಎಸ್ ಎಸ್ ದ ಮೂಲ ಉದ್ದೇಶನೇ ಬಿಜೆಪಿ ಪಕ್ಷ ಬಳಸೋದದ. ಸೊ ಅವ್ರು ಏನ್ ಮಾಡ್ತಾರಲ್ಲೇ ರಾಷ್ಟ್ರೋತ್ಥಾನ ಸ್ಕೂಲ್ನ ಲಕ್ಷ 1,00,000 2,00,000 ಕೊಟ್ಟು ಪೀತ ಮಕ್ಕಳನ್ನ ಹಚ್ಚೋದು, ಅವರಲ್ಲಿ ಬೋಧನೆ ಮಾಡೋದು ಬರೇ ಆರ್ ಎಸ್ ಎಸ್ ಬಿಜೆಪಿ ಬಿಜೆಪಿ ಮೋದಿಜಿ, ಅವ್ ಬಿಟ್ರೆ ಅವ್ ಮಕ್ಳು ಬೇರೆ ಏನು ಹೇಳೋದಿಲ್ಲ. ಹಾಗಾಗಿ ಇವನು ಕೂಡ ಏನ್ ಮಾಡಿದ ಅಂತಂದ್ರ ಹಿಟ್ಲರ ಆ ಜರ್ಮನ್ ಜನಾಂಗದ ಶ್ರೇಷ್ಠತೆ, ಆಮೇಲೆ ಜರ್ಮನ್ರೊಳಗ ಆ ಜರ್ಮನ್ನರ ಶ್ರೇಷ್ಠ ನಾಯಕ